ಮುಖ್ಯಮಂತ್ರಿ ಆದಾಗ ಯಾವ ಹೊರವಲಯಗಳಿತ್ತಲ್ಲ ಎಲ್ಲ ಮಣ್ಣಿನ ರಸ್ತೆಗಳು ಈ ಭಾಗದಲ್ಲೂ ದೊಡ್ಡ ಮಟ್ಟದಲ್ಲಿ ಟಾರ್ ಹಾಕಿರಲಿಲ್ಲ ಕಾವೇರಿಪುರದಲ್ಲೂ ಯಾವ ಆಸ್ಫಾಲ್ಟ್ ರೋಡ್ಗಳು ಇರಲಿಲ್ಲ ನಾನು ಮುಖ್ಯಮಂತ್ರಿ ಆದಾಗ ಯಾವ ಒಂದು ಜೆಎನ್ಎನ್ಯುಆರ್ಎಂ ಅಂತಕ್ಕಂಥ ಒಂದು ಸ್ಕೀಮ್ನಲ್ಲಿ ಬೆಂಗಳೂರು ನಗರ ಮತ್ತು ಮೈಸೂರು ನಗರಕ್ಕೆ 25,000 ಕೋಟಿ ರೂಪಾಯಿಗಳ ವೆಚ್ಚದ ಬೆಂಗಳೂರಿನ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದು ನಾನು ಇದ್ದಂಥ ಕೇವಲ 20 ತಿಂಗಳ ನನ್ನ ಆಡಿದ್ದೆ ನಾವು ಪ್ರಚಾರ ಪಡಲಿಲ್ಲ ಬಿ ಜೆ ಪಿಯವರು ಒಂದು ಸಣ್ಣಿಯಾದ ಒಂದು ಪಾರ್ಕ್ನ ಉದ್ಘಾಟನೆ ಮಾಡಲಿಕ್ಕೂ ದೊಡ್ಡ ದೊಡ್ಡ ಪುಟಗಳ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿರ್ತಾರೆ ಇದು ನಮ್ಮ ಹಣೆಬರ ನಾವು ರಾಜ್ಯದ ಜನತೆಯ ದುಡ್ಡು ಜಾಹೀರಾತಿಗೆ ನಾವು ಖರ್ಚು ಮಾಡೋದು ಬೇಡ ಅದೇ ದುಡ್ಡಲ್ಲಿ 4 ದಿನಕ್ಕೆ ಜೀವನ ಕೊಡೋಣ ಅಂತಕ್ಕಂಥವ್ರು ನಾವು ಪ್ರಚಾರ ಪಡಲಿಕ್ಕೆ ಹೋಗಿರಿ ಅದರ ಪ್ರಯುಕ್ತ ಅವತ್ತೇನು ಹಣ ಕೊಟ್ಟೆ ನನ್ನ ಸರ್ಕಾರ ಹೋಯ್ತು ಬಿ ಜೆ ಪಿಯವರು ಬಂದರು ಮಹಾನಗರ ಪಾಲಿಕೆ ಆಡಳಿತವು ಅವ್ರ ಕೈಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿಬಿಟ್ಟಿದ್ದೆ 98 ವಾರ್ಡ್ ಇದ್ದಿದ್ದನ್ನ 198 ವಾರ್ಡ್ಗೆ ವಿಸ್ತರಣೆ ಮಾಡಿ ಅದಕ್ಕೆ 110 ಹಳ್ಳಿಗಳನ್ನು ಸೇರಿಸಿದೆ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳನ್ನು ಇವತ್ತು ಯಶವಂತಪುರ ಭಾಗದ ಹಲವಾರು ಹಳ್ಳಿಗಳನ್ನು ದಾಸರಳ್ಳಿ ಭಾಗದ ಹಳ್ಳಿಗಳನ್ನು ಸೇರಿಸಿದ್ದೇನೆ ಅದರಿಂದ ಇವತ್ತು ಕೆಲವು ಡಾಂಬರೀಕರಣ ಕಾಂಕ್ರೀಟ್ ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಇದೆಲ್ಲ ಆಗಲಿಕ್ಕೆ ಕಾರಣ ಜನತಾದಳದಲ್ಲಿ ನಾವು ಕೊಟ್ಟಂಥ ಕಾರ್ಯಕ್ರಮದಿಂದ ಇದನ್ನು ಬೆಂಗಳೂರಿನ ನಾಗರಿಕರು ಮರೆತಿದ್ದಾರೆ ಆದರೆ ಅದಕ್ಕೆ ನಾನೇನು ಕಾರ್ಯಕ್ರಮ ಕೊಟ್ಟೆ ಆ ಕಾರ್ಯಕ್ರಮದ ಹೆಸರಿನಲ್ಲೂ ಬಿ ಜೆ ಪಿಯ 5 ವರ್ಷದ ಆಡಳಿತ ಏನಿತ್ತು ಆಡಳಿತದಲ್ಲಿ ಟಾರ್ ಹಾಕೋದ್ರಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡೋದ್ರಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕೆಲಸನೇ ಮಾಡಿದ್ರೆ ದುಡ್ಡು ಹೊಡೆದ್ರು ನಿಮಗೆ ನೆನಪಿಸ್ಕೊಡ್ತೀನಿ 2010 ಯಾವೊಂದು ಬೆಂಗಳೂರು ನಗರದಲ್ಲಿ ಮಧ್ಯರಾತ್ರಿ ಕೂತ್ಕೊಂಡು 15,000 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಟೆಂಡರ್ ಕರೀಬೇಕು ಅಂತ ಹೇಳಿ ಮಧ್ಯರಾತ್ರಿ ಕೂತಿರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ದಾಳಿ ಮಾಡ್ತೀವಿ ಎಲ್ಲ ಅಕ್ರಮವಾಗಿ ದುಡ್ಡುಡಲಿ ಕೊಟ್ಟಿದ್ದೀರಾ ಅಂತ ಹೇಳಿ ಆಗ ಆ ಒಂದು ದಾಳಿಯ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ನಲ್ಲಿ ಒಂದು ಕೊಠಡಿನಲ್ಲಿ ಆ ಕಡತಗಳಿತ್ತಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು ಎಲ್ಲಿ ಹೊರಗೆ ಬಂದ್ಬಿಡುತ್ತೋ ಅಂತ ಹೇಳಿ ಆ ಕಡತಗಳಿದ್ದಂಥ ಕೊಠಡಿಗೆ ಬೆಂಕಿ ಆಗದಂಥವರು ಈ ಬಿ ಜೆ ಪಿಯ ನಾಯಕರು ಇದು ಇವರು ಕೊಟ್ಟಂಥ ಬೆಂಗಳೂರಿನ ಕೊಡುಗೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರಕ್ಕೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡ್ಕೊಂಡಿದ್ದಾರೆ